ಹಲೋ ನಮಸ್ಕಾರ, ನಾನು ಆರ್ ಜೆ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಸೊ ಗಣಪತಿ ಹಬ್ಬ ಅಂತೂ ಮುಗ್ದಿದೆ, ಆದರೆ ಗಣಪತಿ ವೈಬ್ಸ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಆದರೆ ನಮ್ಮ ರೆಡ್ ಎಫ್ಎಂನ ಗ್ರ್ಯಾಂಡ್ ಇನಿಷಿಯೇಟಿವ್ ಗಣೇಶ ಬಂದ ಹೆಲ್ಮೆಟ್ ತಂದ. ಸೊ 2024ನ ಸೀಸನ್ ಅಂತೂ ಶುರು ಆಗಿದೆ. ಇವತ್ತು ನಾನು ಒಂದು ತುಂಬ ಬ್ಯುಸಿಯಾಗಿರುವಂಥ ಟ್ರಾಫಿಕ್ ಜಂಕ್ಷನ್ಗೆ ಹೋಗ್ತಾ ಇದ್ದೀನಿ, ವಿ ವಿ ಪುರಂ ಲಿಮಿಟ್ಸ್ಗೆ. ಸೊ ಬನ್ನಿ, ಹಾಗಾದರೆ ಹೆಲ್ಮೆಟನ್ನು ವೇರ್ ಮಾಡಿದಂತೆ ಟೂ ವೀಲರ್ನ ಯೂಸ್ ಮಾಡ್ತಾ ಇರೋರು ಏನೆಲ್ಲ ಒಂದು ಸಿಲ್ಲಿ ರೀಸನ್ಸ್ನ ಕೊಡ್ತಾರೆ, ಹೇಗೆಲ್ಲ ಬಚಾವ್ ಆಗೋದಕ್ಕೆ ರೀಸನ್ಸ್ನ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಒಂದು ಅವೇರ್ನೆಸ್ ಆಕ್ಟಿವಿಟಿನಲ್ಲಿ. ಬನ್ನಿ ಹೋಗೋಣ. ಯಾವ ಖುಷಿ ಹೆಲ್ಮೆಟ್ ಇಲ್ಲದೆ ರೋಡಲ್ಲೆಲ್ಲ ಓಡಾಡ್ಕೊಂಡು ಬರ್ತೀವಿ. ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕೂದಲೇ ಇಲ್ವಲ್ಲ? ಇಲ್ಲ ಮೇಡಮ್, ಇಲ್ಲ ತಿಂಡಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೆ. ಇಲ್ಲ ಸೊ ಹಾಗಾಗಿ ಪೇಪರ್ ಎಲ್ಲ ಮನೆ ಹಂಚಬೇಕು. ಆ ಟೈಮಲ್ಲಿ ನಾವು ಹೆಲ್ಮೆಟ್ ಹಾಕೊಂಡು ಇದು ಮಾಡೋಕ್ಕಾಗಿಲ್ಲ, ಮತ್ತು ಕಲೇಶಂಗೆ ಹೋಗಬೇಕು. ಸೊ 9:00-9:30 ವರ್ಕ್ ಮುಗಿಯುತ್ತೆ, ಆ ನಂತರ ನಾವು ಮನೆಗೆ ಓಡಬೇಕು, ಆಮೇಲೆ ಆಫೀಸ್ ಬರಬೇಕು ಹೆಲ್ಮೆಟ್ ಹಾಕೊಂಡು. ಇಷ್ಟು ಥರದ ಬಟ್ಟೆಗಳನ್ನ ಇಟ್ಕೊಂಡಿದ್ದೀರಲ್ಲ, ಅದು ಇಟ್ಕೊಳಕ್ಕಾಣ ತಲೆ ಬೇಡವೆ? ಸಾರಿ ಮೇಡಮ್, ಎಲ್ಲ ಹೊರಗಡೆ ಇಂದ ಬಂದ ಹಂಗೆ ಹಂಗೆ. ನೀವು ಯಾವ ಬಟ್ಟೆ ಇಟ್ಕೋತೀರಾ, ತಲೆ ಹೋದ್ರೆ ಭಗವಂತ ನೋಡ್ಕೋತಾನೆ. ಸರಿ ಸಾರಿ ಮೇಡಮ್, ಆಯ್ತು, ಇನ್ನು ಹೆಲ್ಮೆಟ್ ಹಾಕಿ. ಸಾರಿ, ನನ್ನ ಹತ್ರ ಅಲ್ಲ, ನೀವು ಅವ್ರ ಹತ್ರ ಕೇಳಬೇಕು. ಹೆಲ್ಮೆಟ್ ಹಾಕ್ತೀರಾ ಸರ್? ನೆಗ್ಲೆಕ್ಟ್ ಏನು ಮಾಡಿಲ್ಲ ಮೇಡಮ್, ನಾನು ಇಲ್ಲೇ ಮನೆ ಪಕ್ಕ. ಅದಕ್ಕೆ ಅಲ್ಲ, ಪಾಟ್ ಬಿದ್ದಂಗೆ ನೀವೇನಾದ್ರು ಬಿದ್ದರೆ ಅದಕ್ಕೇನೋ ಜೀವ ಇಲ್ಲ ನಿಮಗೆ. ಟೂ ವೀಲರ್ ಅಲ್ಲಿ ಓಡಾಡೋದಿರಿ, ಇವತ್ತು ಬಂದಿರೋದು ಅಲ್ಲಿ ಗ್ರಾಚಾರ ಮರ್ತು ಬಂದೆ ಮನೆ. ಮರ್ತು ಬಂದ್ರ? ಜಾಕೆಟ್ನ ಮರ್ತಿಲ್ಲ? ಮೈಮೇಲೆ ಹಾಕೊಳ್ಳೋ ಬಟ್ಟೆ ಮರ್ತಿಲ್ಲ? ಹೆಲ್ಮೆಟ್ ಮರ್ತು ಬಂದೆ. ಹೌದಲ್ವಾ, ಈಗ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ, ಮೊಬೈಲ್ ಎಷ್ಟು ಇಂಪಾರ್ಟೆಂಟು, ಮೈಮೇಲೆ ಹಾಕೊಳ್ಳೋ ಬಟ್ಟೆ ಎಷ್ಟು ಇಂಪಾರ್ಟೆಂಟು, ಟೂ ವೀಲರ್ನ ಇದ್ದಾಗ ಹೆಲ್ಮೆಟ್ ಕೂಡ ಇಂಪಾರ್ಟೆಂಟ್. ಗೊತ್ತು ಅಂದ್ಮೇಲೆ ಯಾಕೆ ಮಾಡ್ತಾ ಇಲ್ಲ? 99% ಹಾಕಿರ್ತೀವಿ, ಇವತ್ತು ಮರ್ತು ಬಂದೇ ಸಿಕ್ಕಾಕೊಂಡು ನಿಮ್ಮ ಕಡೆ ಅಷ್ಟೇ ಅಲ್ವಾ. ಅದಕ್ಕೆ ಹೇಳೋದು ಗ್ರಾಚಾರ ವೆಲ್ಕಮ್ ಅಂತ ಹೇಳಿ. ಮೇಡಮ್ ಆಗ್ತಿದೆ, ಇಲ್ಲಿ ಲೋಕಲ್ ಅಲ್ವಾ, ಇಲ್ಲ ಹತ್ರ ಹಾಕಲ್ಲ. ಓ, ಲೋಕಲ್ ಅಲ್ಲಿ ಹಾಗಾದ್ರೆ ಯಾವುದೇ ರೀತಿ ಅಪಘಾತ ಆಗಲ್ಲ ಅನ್ನೋದು ದೇವ್ರಿಗೆ, ನಿಮಗೆ ಮಾತ್ರ ಗೊತ್ತು. ಯಾವ ಥರದ ಅಂಡರ್ಸ್ಟ್ಯಾಂಡಿಂಗ್ ಇದು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಏನಿಲ್ಲ ಮೇಡಮ್, ಸಿಟಿ ಕಡೆ ಹೋದ್ರೆ ಹಾಕೋ ಹೋಗ್ತೀನಿ, ಇಲ್ಲೆಲ್ಲ ಅಂದ್ರೆ ಮನೆ ಅಲ್ಲಿ ಇಲ್ಲೇ ಅಕ್ಕಪಕ್ಕ ಅಲ್ವಾ, ಅದಕ್ಕೋಸ್ಕರ ಹಾಕೊಂಡಿಲ್ಲ. ಅಂದ್ರೆ ಸಿಟಿ ಕಡೆ ಹೋದ್ರೆ ಪೊಲೀಸ್ ಅವ್ರು ಇರ್ತಾರೆ? ಲೋಕಲಲ್ಲಿ ಪೊಲೀಸ್ ಅವ್ರು ಇರಲ್ಲ ಅಂತ? ಹೌದು, ಹಂಗೇನಿಲ್ಲ ಮೇಡಮ್, ಇಲ್ಲ ಅಕ್ಕಪಕ್ಕ ಅಂಗಡಿಗೆ ತರಕ್ಕೂ ಅಂಗಡಿ ಎಲ್ಲ ಬರಕ್ಕೂ ಹೆಲ್ಮೆಟ್ ಲೋಕಲ್ ಜಂಕ್ಷನ್ ಅಲ್ಲಿ ಪೊಲೀಸ್ ಅವ್ರು ಇದಾರೆ ಮೇಡಮ್. ಹೆಲ್ಮೆಟ್ ತಗೋಬೇಕು, ತಗೊಂಡಿಲ್ಲ. ಓಕೆ, ಯಾಕೆ ರಮೇಗೌಡ್ರೆ? ಹಳ್ಳಿ ಇರೋದಲ್ಲ ಮೇಡಮ್, ಹಾಗಾಗಿ ಈ ಸಿಟಿ ಬಂದು ತಗೋಬೇಕು. ತಗೋಬೇಕು, ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲರೂ ಇದಾರೆ? ಅವ್ರಿಗೆಲ್ಲರಿಗೂ ನೀವೇ ಅಲ್ವಾ? ಹೌದು ಮೇಡಮ್, ಸತ್ಯವಲ್ಲ, ತಪ್ಪಲ್ವಾ ನೀವು ಮಾಡ್ತಾ ಇರೋದು? ಅಲ್ಲಿ ಬೋಟಿ ಬಜಾರ್ಗೆ ಹೋದ ಕತ್ಕೊಬಿಡ್ತಾರಲ್ಲ, ಮಡಗಿತ್ತವೆ ಗಾಡಿ ನೀಟಾಗಿ ಡಿಕ್ಕಿನಲ್ಲಿ ಇಟ್ಕೋಬೇಕು. ಇಲ್ಲ, ಯಾವ ಖುಷಿ ಹೆಲ್ಮೆಟ್ ಇಲ್ಲದೆ ಓಡಾಡೋದು ನೀವು ಇಲ್ಲಿ? ಏ, ನನಗೆ ಅವೆಲ್ಲ ಇಲ್ಲ, ಇಲ್ಲಿಂದ ಮಾರ್ಕೆಟ್ ಕಷ್ಟೇ. ತಪ್ಪಲ್ವಾ, ಜೀವ ಉಳಿಸ್ಕೊಳ್ಳೋದ್ರಲ್ಲೂ ಜುಪ್ತಂತಾನ? ಹೌದಾ, ಏನಿಲ್ಲ ಮೇಡಮ್, ಜೀವನ ಉಳಿಸ್ಕೋಬೇಕಲ್ಲ ಮೇಡಮ್. ಮ್ಯಾಮ್, ಹೆಲ್ಮೆಟ್ ಇಲ್ಲ, ಅದಕ್ಕೆ ಹೆಲ್ಮೆಟ್ ಬೇರೆ ತಗೋಬೇಕಾಗಿತ್ತೇನೋ, ಅದಕ್ಕೆ ಒಂದು. ಆಯ್ತು ಮೇಡಮ್, ಸರಿ ಮೇಡಮ್, ಆಯ್ತು ಮೇಡಮ್, ಆಯ್ತು. ಹೆಲ್ಮೆಟ್ ಯಾಕೆ ಹಾಕ್ಲಿಲ್ಲ ಮೇಡಮ್? ಹಾಕಿಲ್ಲ ಅಂದರೆ ಇನ್ನು ಮಗ ಒಂದು ತೊಗೊಂಡೋಗಿದೆ ಹೆಲ್ಮೆಟ್ನ, ಇನ್ನೊಂದಿಲ್ಲ, ಅವನು ಡ್ಯೂಟಿಲಿ ಹೋಗಿಲ್ಲ, ಅದಕ್ಕೆ ಆ ಹೆಲ್ಮೆಟ್ ನಾನು ಹಾಕೋ ಬರ್ತಾ ಇದ್ದೆ. ಓ, ಇದೊಂಥರ ಚಿಕ್ಕ ಮಕ್ಳು ಇದ್ದಾಗ ಚಡ್ಡಿ ಚೇಂಜ್ ಮಾಡ್ಕೊಂಡಂಗೆ. ಸ್ಮಾರ್ಟ್ ಬಿದ್ದೆ, ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನಾಗ್ಬೇಡ ನಿಮ್ಮ ಬ್ಯೂಟಿಫುಲ್ ಫೇಸ್. ಹೌದು ಹೌದು, ತಪ್ಪಿದೆ, ನಾನು ಒಪ್ಕೊತೀನಿ ತಪ್ಪು ಅಂತ. ಬರೀ ನೀವು ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ಹೇಳಿ ಶ್ರಗ್ನ ಹಾಕೊಂಡು ಬಂದಿದ್ದೀರಾ. ಸೊ ನಿಮ್ಮ ಒಂದು ರಕ್ಷಣೆಗೆ ಹೆಲ್ಮೆಟ್ ಇರಬೇಕಲ್ವಾ? ಖಂಡಿತ. ನೆಕ್ಸ್ಟ್ ಟೈಮ್ ರಿಯಾಲಿ ತಿಂಕ್ ಏಮಾ, ದಿಸ್ ಇಸ್ ಗುಡ್, ನೀವೇನು ಮಾಡ್ತಾ ಇರೋದು ಅಂತ. ಹೌದು, ತಪ್ಪಿದೆ, ನಂದು ಇಲ್ಲ ಅಂತ ನಾನು ಒಪ್ಕೊತೀನಿ. ನೆಕ್ಸ್ಟ್ ಟೈಮ್ ಖಂಡಿತ ಹಾಕೊಂಡು ಹೋಗ್ತೀನಿ. ಇವಾಗ ಇವಾಗ ಹೊಸ ತಗೊಂಡು ಖಂಡಿತ ಹಾಕೊತೀನಿ. ಸಾರಿ, ರಿಯಲಿ ನನ್ನ ಕಡೆಯಿಂದ ತಪ್ಪಾಗಿದೆ, ಸಾರಿ. ಮಸ್ತ್ ಮಜಾ ಮಾಡಿ.